ಈಗ ಬೆಂಕಿ ಯಾರಿಗೆಲ್ಲ ಬಿಸಿ ತಾಗಿಸುತ್ತೆ ಅಂತ ಹೇಳಿ. ತಂಗಿ ಬಗ್ಗೆ ಯಾರೇ ತಪ್ಪು ಮಾತಾಡ್ತಾರೋ ಅವ್ರಿಗೆಲ್ಲ ಬಿಸಿ ತಾಗಿಸುತ್ತೆ. ತಂಗಿ ವಿಷ ಅಂತ ಬಂದಾಗ ಅವನು ತುಂಬ ರೆಬೆಲ್ ಆಗ್ತಾನೆ, ಅಂದರೆ ರಾಕ್ಷಸನ ರೂಪ ತಗೊತಾನೆ ಟುವರ್ಡ್ಸ್ ಕ್ಲೈಮ್ಯಾಕ್ಸ್. ಆ ಕ್ಲೈಮ್ಯಾಕ್ಸಲ್ಲಂತೂ ಒಂದು ಪದ ಮಾತಾಡೋದಿಲ್ಲ ಅವನು, ಅವನ ಎಮೋಷನ್ನೇ ಅವನ ಕಣ್ಣೀರೇ ಬೆಂಕಿ ಥರ ಕಾಣಿಸುತ್ತೆ ನಮಗೆ. ಯೂಶ್ವಲಿ ಕ್ಲೈಮ್ಯಾಕ್ಸ್ ಬಂದು ಕೂಡಲೇ ಒಂದು ಆರ್ಭಟವಾದ ಡೈಲಾಗ್ ಇಡ್ಬೋದಿತ್ತು, ನಾನು ನಂದು ಈ ಥರ ಆ ಥರ ಎಲ್ಲವೂ ಇಡ್ಬೋದಿತ್ತು. ಇಲ್ಲಿ ಡೈರೆಕ್ಟ್ರ್ ಹೆಂಗೆ ಮಾಡಿದಾರೆ, ಬರೀ ಕೂತ್ಕೊಂಡು ಅಳ್ತಿರ್ತಾನೆ ಅಷ್ಟೇ ಅಣ್ಣ, ಆ ಕಣ್ಣಲ್ಲಿ ನೀರು ಹಾಕ್ತಿರ್ತಾನೆ. ಈ ಎಮೋಷನ್ಸ್ ಈ ಸೀನ್ಸ್ ಎಲ್ಲ ನಂಗೆ ತುಂಬ ಹೊಸ್ತು, ನನಗೆ ತುಂಬ ಎಂಜಾಯ್ ಮಾಡಿ ಒಂದೊಂದು ಸ್ಕೋರಿಂಗ್ ಪರ್ಫಾರ್ಮೆನ್ಸ್ ಅಂತಾರಲ್ವ ಆ ಥರ ಸಿಕ್ಕಿದಂಥ ಸಿನಿಮಾ ಇದು. ನನಗೆ ಇಡೀ ಸೆಕೆಂಡ್ ಹಾಫೇ ಒಂದು ಎಷ್ಟು ಬೇಕೋ ಅಷ್ಟು ಸ್ಕೋರ್ ಮಾಡ್ಕೊಳ್ಳೋಂಥ ಸೀನ್ಗಳು ತುಂಬ ಸ್ಕೋರ್ ಮಾಡಿದೆ. ಒಂದು ಸೀನ್ ಇದೆ ನನಗೆ ಇನ್ನೂ ನೆನಪು, ತಂಗಿ ಮುಂದೆ ಕೂತಿರ್ತಾಳೆ, ಒಂದು ವಿಚಾರ ಕೇಳುವಾಗ ಹತ್ಕೊಂಡು ಕೇಳ್ತಾನೆ, ಒಂದು ಸಿಂಗಲ್ ಶಾಟ್ ತೆಗೆದ್ವಿ. ಅದು ತೆಗೆಯುವಾಗ ನನಗಿನ್ನೂ ನೆನಪಿದೆ, ಆ ಜೋಶ್ ನೆನಪಿದೆ. ಒಂದೇ ಸಿಂಗಲ್ ಶಾಟ್ ತೆಗಿತಿರ್ತೀವಿ, ಮಾತಾಡ್ತಾ ಮಾತಾಡ್ತಾ ಅಣ್ಣ ಕಣ್ಣಲ್ಲಿ ನೀರು ಬರ್ತಿರುತ್ತೆ, ಆ ಶಾಟ್ ನಾವು ಕಟ್ ಮಾಡಿಲ್ಲ, ಎಲ್ಲೂ ಸಿಂಗಲ್ ಶಾಟ್ ಹಂಗೆ ಇಟ್ಟಿದ್ದೀವಿ. ಏನಾಯಿತು ಯಾಕಾಯಿತು ಎಲ್ಲವೂ ಆ ತಂಗಿನ ಜೊತೆ ಕೇಳ್ತಿರ್ತಾನೆ ಅಣ್ಣ. ಸೊ ಆ ಎಮೋಷನ್ ಇದೆಯಲ್ಲ, ಆ ಬಾಂಡ್ ಇದೆಯಲ್ಲ, ನಿಜವಾಗ್ಲೂ ಇವತ್ತು ರಿಯಲ್ ಲೈಫಲ್ಲೂ ಅಣ್ಣ ಅಂತ ಯಾರು ತಂಗಿಗಿದ್ದಾಗ ಕೆಲವು ವಿಷಯಗಳು, ಎಲ್ಲ ವಿಷಯಗಳು ಅಪ್ಪ ಹತ್ರ ಹೇಳ್ಬೋದು, ಬಟ್ ಕೆಲವು ವಿಷಯಗಳು ಅಣ್ಣ ಹತ್ರ ಹೇಳ್ಕೊಬೋದು ಅಂತ ಅಣ್ಣನ ಪಾತ್ರ ಬೆಂಕಿದು.